ಇದ್ರ ಜೊತೆಗೆ ನಾವೇನು ಮಾಡಿದ್ದೇವೆ ಅಂದರೆ ಹಿಂದಿನ ನಮ್ಮ ಕೆ ಪಿ ಎಲ್ ಹೋರಾಟ ಶಿವರಾಮ್ ಕಾರಂತರ ಜೊತೆ ಕೂಡಿ ಮಾಡಿದ್ದು, ಆಮೇಲೆ ಮಧ್ಯಪ್ರದೇಶದಲ್ಲಿ ಅಂದರೆ ಛತ್ತೀಸ್ಗಢ ಅವಾಗ ಅದರ ಮಧ್ಯಪ್ರದೇಶದ ಭಾಗ ಆಗಿತ್ತು ಬಸ್ತರ್ ಇದರೊಳಗೆ, ಅವೆಲ್ಲವನ್ನು ಕ್ರೋಢೀಕರಿಸಿ ನಾವೊಂದು ಸಮಗ್ರ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಸುಪ್ರೀಂ ಕೋರ್ಟ್ದಲ್ಲಿ ಹಾಕುವ ನಿರ್ಧಾರ ಮಾಡಿದೆ. ಅದಕ್ಕೆ ನಮಗೆ ಅತಿ ಮಹತ್ವದ ದಾಖಲಾತಿ ತುಂಬ ಸಹಾಯ ಮಾಡಿದ್ದಂದರೆ ಒಬ್ಬ ಪ್ರಾಮಾಣಿಕ ಲೋಕಾಯುಕ್ತರು ಏನಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು, ಅವರೇನು ಒಂದು 280 ಪುಟಗಳ ಒಂದು ವರದಿ ಅದರ ಜೊತೆಗೆ ಅನುಬಂಧಗಳೇನಿದೆಯಲ್ಲ ಅದು ನಮಗೆ ತುಂಬ ಸಹಾಯ ಆಯಿತು. ಆದರೆ ಅದರಲ್ಲಿ ನಾವೊಂದು ಟ್ಯಾಕ್ಟಿಕ್ಸ್ ಅಂದರೆ ಏನಂತಾರೆ, ಈ ಒಂದು ದೊಡ್ಡ ಹೋರಾಟದಲ್ಲಿ ಮಹಾಭಾರತದಲ್ಲಿ ನಾವು ಸರಿಯಾದ ದಿಶೆಯಲ್ಲಿ ಹೋಗಬೇಕಾದ್ರೆ, ನ್ಯಾಯ ಧರ್ಮ ನೀತಿಯನ್ನು ಮತ್ತೊಮ್ಮೆ ಪುನಃಸ್ಥಾಪಿಸಬೇಕಾದ್ರೆ ನಮ್ಮ ರಣನೀತಿನೂ ಕೂಡ ಅಷ್ಟೇ ಒಂದು ಪ್ರಭಾವಶಾಲಿಯಾಗಿರಬೇಕು. ಆವಾಗ ನಾವು ಹಗಲೆಲ್ಲ ಏನು ಕೇಳ್ತಿದ್ದೇವೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ರೆಡ್ಡಿ ಬ್ರದರ್ಸ್ ಅಂತಂದರೆ, ಏ ನಮ್ಗೆ ಯಾವುದು ಕರ್ನಾಟಕದಲ್ಲಿ ಗಣಿನೇ ಇಲ್ಲ, ನಾವೇನೂ ಮಾಡ್ತಾ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅದೆಲ್ಲ ಆಮೇಲೆ ಹೊರಗೆ ಬಂತು, ಈಗೂ ಬರ್ತಾ ಇದೆ, ಮುಂದಾದರೂ ಬರ್ತಾ ಇದೆ. ಆದರೆ ಅವರು ಹೇಳೋದಂದ್ರೆ ನಮ್ಮ ಗಣಿಗಳು ಮಾತ್ರ ಆಂಧ್ರಪ್ರದೇಶದಲ್ಲಿವೆ. ಸೊ ನಮಗನ್ನಿಸ್ತು ಅಲ್ಲೇ ಯಾಕೆ ನಾವು ಶುರು ಮಾಡಬಾರ್ದು. ಅಲ್ಲಿ ನಾವು ಅಭ್ಯಾಸ ಮಾಡಿ ನೋಡಿದಾಗ ಉಬಲಾಪುರಂ ಮೈನಿಂಗ್ ಕಂಪ್ನಿಯವರು ಏನಿದಾರಲ್ಲ, ಇಷ್ಟೊಂದು ಇಲ್ಲೀಗ್ಯಾಲಿಟೀಸ್ ಅಂದರೆ ಅಕ್ರಮವಾಗಿ ಅವರು ಏನು ಗಣಿಗಾರಿಕೆ ಮಾಡಿದ್ದಾರೆ, ಆಮೇಲೆ ಇರ್ರೆಗ್ಯುಲಾರಿಟೀಸ್ ತುಂಬ ಇತ್ತು ಅಲ್ಲಿ. ಒಂದು ಅತಿ ಮಹತ್ವದ್ದೇನೆಂದರೆ ತಮಗೆ ಕೊಟ್ಟ ಗಣಿಯ ಒಂದು ಮಿತಿಯನ್ನು ದಾಟಿ ಸುಗಲಮ್ಮ ದೇವಿ ಅಂತ ಏನೋ ಶತಮಾನಗಳಿರುವಂತಹ ಒಂದು ಗುಡಿಯನ್ನು ಯಾವುದನ್ನು ಬ್ರಿಟಿಷರು 1890 ಫಾರೆಸ್ಟ್ ನೋಟಿಫಿಕೇಶನ್ದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಆಮೇಲೆ ಅದಕ್ಕೆ ಸಿದ್ದಾಪುರದಿಂದ ಓಲಾಪುರದಿಂದ ಯಾವ ಹಾದಿದೆ ಎಲ್ಲವನ್ನು ಮಾಡಿದ್ರು. ಅದನ್ನು ಏನು ಮಾಡಿದ್ದಾರೆ ಇವರು ಕಂಪ್ಲೀಟ್ ಬ್ಲಾಸ್ಟ್ ಮಾಡಿ ಈ ಒಂದು ಅದಿರಿನ ದುರಾಶೆಯಿಂದ. ಮತ್ತು ನಮಗೆ ಯಾರು ಕೇಳೋರಿದ್ದಾರೆ, ಇವು ಏನದಲ್ಲ ಪ್ರಜಾಪ್ರಭುತ್ವದಲ್ಲಿ ಇಂಥವು ಎಂದೂ ಇರಬಾರ್ದು, ಇಂಥವು ಬಂದರೆ ಈ ಮಹಿಷಾಸುರ ಮರ್ದಿನಿ ಹೇಗಾಯಿತು ಇದೇ ಹೇಗಾಯಿತು, ಜನರು ಪ್ರಜಾಪ್ರಭುತ್ವದಲ್ಲಿ ಇವರಿಗೆ ಪಾಠ ಕಲಿಸಬೇಕು. ಅದು ಹೇಗೆ ಕಲಿಸಬೇಕು, ಮೊದಲು ಸಂವಿಧಾನ ಚೌಕಟ್ಟಿನಲ್ಲಿ. ಯಾವಾಗ ಕಾರ್ಯಾಂಗ ಯಾರು ಈ ಕೆಲಸವನ್ನು ಸರಿಯಾಗಿ ಮಾಡಬೇಕು, ಬೇಲಿ ಹಾಗಿದ್ದಾರೆ, ಅದೇ ಬೇಲಿ ಎದ್ದು ಹೊಲವನ್ನು ಮೇಲಿಕ್ಕೆ ಶುರು ಮಾಡಿದಾಗ ಇದನ್ನು ನಾವು ಸುಪ್ರೀಂ ಕೋರ್ಟ್ಗೆ ಎಳೆಯೋದು ತುಂಬ ಅವಶ್ಯವಾಗಿತ್ತು. ಆವಾಗ ನಾವೇನಂದೇವು, ಮೊದಲು ಆಂಧ್ರಪ್ರದೇಶನೂ ಕೂಡಿಸಬೇಕು, ಇದನ್ನು ಕೂಡಿಸಬೇಕು, ಇವೆರಡೂದನ್ನು ಕೂಡಿಸಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿಯ ಅಕ್ರಮ ಗಣಿಗಾರಿಕೆ ಅನ್ನೋ ವಿಷಯದ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ದಲ್ಲಿ ಹೋದೆವು. ಆದರೆ ಸ್ಪಷ್ಟವಾಗಿ ಅದರಲ್ಲಿ ನಾವೇನು ಕಂಡು ಹೇಳಿದೆವು ಅಂದರೆ, ನಾವು ಎರಡು ಕಾರಣಕ್ಕೆ, ಇಲ್ಲಿರುವಂತಹ ಪರಿಸರ ಜನರ ಒಂದು ಉಪಜೀವನಕ್ಕೆ ಇನ್ನು ದೊಡ್ಡ ಧಕ್ಕೆ ಆಗ್ತಾ ಇದೆ, ಆರೋಗ್ಯದ ಮೇಲೆ ಹಾನಿಯಾಗ್ತಿದೆ, ಇದಷ್ಟೇ ಅಲ್ಲ ಅಲ್ಲಿ ಸಂವಿಧಾನಬದ್ಧ ಆಡಳಿತೀಯ ಸಂಪೂರ್ಣ ಕುಸಿತ. ಅಲ್ಲಿ ಇರುವಂಥ ಡೆಪ್ಯೂಟಿ ಕಮಿಷನರು, ಅಲ್ಲಿರುವಂಥ ಸುಪ್ರಿಂಟ್ ಆಫ್ ಪೊಲೀಸು, ಅಲ್ಲಿರುವಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅಲ್ಲಿರುವಂಥ ಗಣಿ ಮತ್ತು ಭೂ ವಿಜ್ಞಾನದ ಡೆಪ್ಯೂಟಿ ಡೈರೆಕ್ಟರು, ಇವರೆಲ್ಲರೂ ನಮ್ಮ ವ್ಯವಸ್ಥೆಯಲ್ಲಿ ಬೇಲಿಯ ಹಾಗೆ ನಮ್ಮ ಖನಿಜವನ್ನು ಕಾಪಾಡುವ ಬದಲಾಗಿ ಇವರ ಪರ್ಸನಲ್ ಸರ್ವೆಂಟ್ಸ್ ಹಾಗೆ ಅದನ್ನು ಲೂಟಿ ಮಾಡೋದರಲ್ಲಿ ಅವರು ತೊಡಗಿದರು. ಸೊ ಇದು ನಮಗೆ ಬಹಳ ಇದಾಗಿತ್ತು. ಆ ವಿಷಯವನ್ನು ನಾವು ಸುಪ್ರೀಂ ಕೋರ್ಟ್ದ ನಮ್ಮ ಸಾರ್ವಜನಿಕ ಹಿತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ 5 ಕೆ ಜಿ ಬಾಲಕೃಷ್ಣ ಅಂತೇನು ಮುಖ್ಯ ನ್ಯಾಯಾಧೀಶರಿದ್ದರು, ನಮ್ಮದು ಅಡ್ಮಿಟ್ ಆಯಿತು ಫಾರೆಸ್ಟ್ ಬೆಂಚರಿಗೆ. ಅಂದರೆ 3 ಮುಖ್ಯ ನ್ಯಾಯಾಧೀಶರು, ಆಮೇಲೆ 2 ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ದಲ್ಲಿ ಒಂದು ವಿಭಾಗೀಯ ಪೀಠ ಇದೆ, ಅದಕ್ಕೆ ಫಾರೆಸ್ಟ್ ಬೆಂಚ್ ಅಂತಾರೆ. ಅಲ್ಲಿ ಅಡ್ಮಿಟ್ ಆದರೂ ಕೂಡ ನಾವು 5 ಅವರು ನಿವೃತ್ತ ಆಗುವವರೆಗೆ ನಿಂತು, ಆಮೇಲೆ ಯಾವ ಕಪಾಡಿ ಅವರು ಮುಖ್ಯ ನ್ಯಾಯಾಧೀಶರಾದರು, ಯಾಕಂದರೆ ಅವ್ರ ನಿಷ್ಪಕ್ಷತನ, ಅವ್ರದ್ದೊಂದು ದೃಢತೆ, ಅವ್ರದ್ದೊಂದು ಧೈರ್ಯ, ಅದೊಂದು ಬೇರೆ ಕ್ವಾಲಿಟಿ ಇದೆ. ಸೊ ಅವರು ಬಂದ ನಂತರ ನಾವು ಇದ್ರ ಬಗ್ಗೆ ಮತ್ತೆ ಅದನ್ನು ಸಚೇತನ ಮಾಡಿ ನಾವು ಅವ್ರಿಗೆ ಒಂದೇನು ಹೇಳಿದೆವು ಅಂದರೆ, ನೀವು ಇದಕ್ಕೆ 7 ಪ್ರಾಶಸ್ತಿ ಕೊಟ್ಟಿರಿ, ದಯವಿಟ್ಟು ಇದಕ್ಕೆ ಹೈಯರ್ ಪ್ರಾಶಸ್ತಿ ಕೊಡಬೇಕು ಮತ್ತು ಈ ವಿಷಯವನ್ನು ಕೂಡಲೇ ಎತ್ತಬೇಕು. ಯಾಕಂದರೆ ಪ್ರತಿ ದಿವಸನೇ ಹಂಗೆ ಹೋಗ್ತಾ ಇದ್ದೀರಿ, ಆಂಧ್ರಪ್ರದೇಶದಲ್ಲಿ ಅವ್ಯಾಹತವಾದಂಥ ಅಕ್ರಮ ಗಣಿಗಾರಿಕೆಯನ್ನು ಮಾಡಿ ಹಲವಾರು ಕೋಟಿ ಅಲ್ಲ ಸಹಸ್ರಾರು ಕೋಟಿ ಅಕ್ರಮ ಸಂಪಾದನೆಯನ್ನು ಏನು ಮಾಡಿದ್ದಾರೆ, ಇವತ್ತು ಅವರೆಲ್ಲರ ಹದ್ದಿನ ಕಣ್ಣು ರಾಮಗಢದಲ್ಲಿದೆ. ಅವರು ಮಾಡುವಂಥ ಗಣಿಗಾರಿಕೆ ಅಲ್ಲಿ ಹ್ಯಾಂಗೆ ಸುಗಲಮ್ಮದೇವಿ ಟೆಂಪಲ್ನ ಪೂರ್ಣ ಬ್ಲಾಸ್ಟ್ ಮಾಡಿದರು, ರಾಮ ಮಂದಿರದ ಸಮೀಪ ಬಂದಿದೆ ಸ್ಪಾರ್ಕ್ ಲೈನ್ ಅಂಥೇಳಿ. ಅದ್ರ ಹಿಂದೆ ಶಕ್ತಿಗಳು ಯಾರು, ಆಮೇಲೆ ರಾಮರಾವ್ ಪೋಳ್ ಹಿಂದಿರುವಂಥ ಶಕ್ತಿಗಳು ಯಾವು, ಇವೆಲ್ಲವೂ ನಮಗೆ ಅಲ್ಲಿ ಕೆಲಸ ಮಾಡೋದರಿಂದ ಸಂಡೂರದಲ್ಲಿ, ಹೊಸಪೇಟದಲ್ಲಿ, ಬಳ್ಳಾರಿಯಲ್ಲಿ ಮತ್ತು ಆ ಕಡೆಗೆ ರಾಯದುರ್ಗದಲ್ಲಿ
ಅನಂತಪುರ ಡಿಸ್ಟ್ರಿಕ್ಟ್ ಆಂಧ್ರಪ್ರದೇಶದಲ್ಲಿ ನಮಗೆಲ್ಲವೂ ಸಮಗ್ರವಾಗಿ ಚಿತ್ರ ಚೆನ್ನಾಗಿತ್ತು. ಸೊ ಇದರ ಆಧಾರದ ಮೇಲೆ ನಾವು ಆ ಎಲ್ಲ ವಿಷಯಗಳನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿ ನಾವೇನು ಹೇಳಿದೆವು ಅಂದರೆ, ನಿಮ್ಮದೇ ಆದಂಥ ಒಂದು ಉತ್ಕೃಷ್ಟ ಸಮಿತಿ ಇದೆ, ಸೆಂಟ್ರಲ್ ಎಂಪವರ್ಡ್ ಕಮಿಟಿ, ಅದರ ಜೊತೆಗೆ ನಾನು ಬಸ್ತರದಲ್ಲಿರುವಂಥ ಅರಣ್ಯ ನಾಶ, ಆದಿವಾಸಿಗಳ ಶೋಷಣೆ ಬಗ್ಗೆ ಕೆಲಸ ಮಾಡಿದ್ದೆ, ತುಂಬ ಉತ್ಕೃಷ್ಟ ಅನುಭವ ಇತ್ತು. ಸೊ ಅವರಿಗೆ ನೀವು ಕೊಡಬೇಕು ಅಂತ ನಾವು ನವೆಂಬರ್ 2010 ನಮ್ಮ ವಕೀಲರಾದ ಪ್ರಶಾಂತ್ ಭೂಷಣ್ ಅವರಿಂದ ನಾವು ಒಂದು ಲೆಟರನ್ನು ಹಾಕಿಸ್ತೇವೆ. ಅದನ್ನು ನೋಡಿ ಮುಖ್ಯ ನ್ಯಾಯಾಧೀಶರಾದಂಥ SS ಕಪಾಡಿಯವರು ತುಂಬ ಸಂತೋಷದಿಂದ ಇದು ಹೌದು, ಇದಕ್ಕೆ ನಾನು 2 ಪ್ರಾಶಸ್ತಿ ಕೊಡ್ತೀನಿ, ಈಗ ಸದ್ಯ ನಾವು ಲಫಾರ್ಜಿ ಕೇಸ್ ಮಾಡ್ತಾ ಇದ್ದೇವೆ, ಮತ್ತು ಇದರ ಜೊತೆಗೆ CC ಅವರಿಗೆ ನಾವು ಕೂಡಲೇ ಆಂಧ್ರಪ್ರದೇಶದ ಬಗ್ಗೆ ಒಂದು ಸಮಗ್ರ ವರದಿಯನ್ನು ಕೊಡಲಿಕ್ಕೆ ಕೇಳ್ಕೊಳ್ತೇವೆ ಅಂತ ಹೇಳಿದೆ. ಆವಾಗ ನಿಜವಾದ ಒಂದು ಮಹಾಭಾರತದ ಹೋರಾಟ ಶುರುವಾಯಿತು. ನಮ್ಮ ಪ್ರಶಾಂತ್ ಭೂಷಣ್ ಅವರು ನಮ್ಮೇನು ವಕೀಲರಿದ್ದಾರೆ, ಯಾರು ಈಗ 2G ಸ್ಕ್ಯಾಮ್ದಲ್ಲಿ ತುಂಬ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಇವತ್ತು ಅವರಿದ್ದಾರಂತೆ ಹೇಳಿ ರಾಜ ಅನ್ನುವ ವ್ಯಕ್ತಿ ಅಕ್ರಮ ಸಂಪಾದನೆ ಮಾಡಿದ ಇವತ್ತು ತಿಹಾರ್ ಜೈಲಿನಲ್ಲಿದ್ದಾನೆ, ಅನಿಲ್ ಅಂಬಾಲಿ ಜೊತೆಗಾರರಂಥ ಹೈಯೆಸ್ಟ್ ಎಕ್ಸಿಕ್ಯೂಟಿವ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ, ಕಾನಿ ಮೋಜಿ ಅವರಿಗೆ ಸರ್ವ್ ಆಗಿದ್ದಾನೆ ಮೇಲದು. ಸೊ ಅವರೇ ನಮ್ಮಲ್ಲಿರುವಾಗ ಅವರೇನು ಹೇಳಿದ್ರು ಅಂದರೆ, ಸುಪ್ರೀಂ ಕೋರ್ಟಲ್ಲಿ ನಾನು ಮಾಡ್ತೀನಿ, ಆದರೆ CC ಎದುರುಗಡೆ ಹಿರಿಯ ಮಾಡ್ರಿ, ನಿಮಗೆಲ್ಲ ಸಂಗತಿಗಳು ಸಮಗ್ರ ಒಂದು ಹಿನ್ನೆಲೆ ಇರೋದರಿಂದ ನೀವೇ ಅರ್ಗ್ಯೂ ಮಾಡಿರಿ ಅಂತ ಹೇಳಿದೆ. ಅಲ್ಲಿ ನಾವು ಎಲ್ಲ ವಿಷಯಗಳನ್ನ ಅವ್ರಿಗೆ ಕೊಟ್ಟೆವು. CC ಅವರು ನಮಗೆ ತುಂಬ ಗೌರವದಿಂದ ಅವನ್ನೆಲ್ಲವನ್ನು ಕೂಡಿಕೊಳಿಸಿಕೊಂಡು ಕ್ವಶನ್ ಏರ್ ಮಾಡಿ ಎಲ್ಲ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿದರು. ಕೊನೆಯ ಹಿಯರಿಂಗ್ ಆದಾಗ ಯಾವುದ್ರ ಬಗ್ಗೆ ಅವರು OMC ಕೊಟ್ಟಿದ್ರು, ನಮಗೂ ಕೂಡ ಅವಕಾಶ ಕೊಟ್ಟರು. ಅಲ್ಲಿ ನಾನೇನು ಹೇಳಿದೆ ಅಂದರೆ, ಅವರ ಹಣದ ಒಂದು ಪ್ರಭಾವ, ಅವರ ಅಧಿಕಾರದ ಪ್ರಭಾವವನ್ನು ದುರುಪಯೋಗಪಡಿಸಿಕೊಂಡು ಕರ್ನಾಟಕ ಸರ್ಕಾರವನ್ನು ತಮ್ಮ ಇದರಲ್ಲಿಟ್ಟಿದ್ದಾರೆ. ಯಾವ ಸಂವಿಧಾನದ ಮೇಲೆ ಕೈಯಿಟ್ಟು ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ, ಇವತ್ತು ಅದೇ ಸಂವಿಧಾನದ ವಿರುದ್ಧ ಅಕ್ರಮವಾಗಿ ಸಾಕಷ್ಟು ಗಣಿಗಾರಿಕೆ ನಡೀತಾ ಇದೆ. ಅದೇ ಪ್ರಕಾರ ವೈ ರಾಜಶೇಖರ ರೆಡ್ಡಿಯವ್ರನ್ನು ಕೂಡ ಬಳಸಿ ಅದೇ ಪ್ರಕಾರ ಮಾಡಿದ್ರು, ಆದರೆ ಅವರು ಒಂದು ದುರ್ಘಟನೆಯಲ್ಲಿ ತೀರಿ ಹೋಗಿದ್ದರಿಂದ, ಆಂಧ್ರಪ್ರದೇಶದ ಸರ್ಕಾರ ತನ್ನ ಕಣ್ಣು ತೆಗೆದಿದ್ದರಿಂದ ಅವರು ಅವರ ಮೇಲೆ ಸಾಕಷ್ಟು ಒಂದು ಒತ್ತಡವನ್ನು ಆಮೇಲೆ ತಂದರು, ಅವರು ಮಾಡಿದ ಅನ್ಯಾಯದ ಮೇಲೆ, ಇದರ ಮೇಲೆ ಅದು ಕೂಡ ಈ ಕೇಸ್ನಲ್ಲಿ ಸಾಕಷ್ಟು ಸಹಾಯಿತು. ಜನವರಿ 7, 2011 69 ಪುಟಗಳ ಒಂದು ಸಮಗ್ರ ವರದಿಯನ್ನು CC ಅವರು ಸುಮಾರು ಒಂದು 300 ಹೆಚ್ಚಿಗೆ ಅನುಬಂಧಗಳನ್ನ ಜೊತೆಗೆ ಅವರು ರಿಪೋರ್ಟ್ ಕೊಟ್ಟರು. ಅದು ನಾವು ಏನೊಂದು ಪ್ಲೀ ಮಾಡಿದ್ದೇನೆ ಕೊನೆಯ ಹಿಯರಿಂಗ್ದಲ್ಲಿ, ನಾನೇನು ಹೇಳಿದ್ದೆ ಅಂದರೆ, ಎಲ್ಲವನ್ನು ತಮ್ಮ ಹಣದ ಮತ್ತು ಅಧಿಕಾರದಿಂದ ಇವರು ಭ್ರಷ್ಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಸಾಕಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಕೊನೆಗೆ ನ್ಯಾಯ ಸಿಗಲಿಕ್ಕೆ ನಮಗೆ ಉಳಿದಿರುವ ಅಂದರೆ 2-2, ಒಂದು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಸುಪ್ರೀಂ ಕೋರ್ಟ್, ಎರಡನೇದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅವರಿಗೆ ನಾವೇನು ಕೇಳ್ಕೊಳ್ತೇವೆ ಅಂದರೆ, ಅವರು ತುಂಬ ನಿಷ್ಪಕ್ಷಪಾತವಾಗಿ ನಿರ್ದಿಷ್ಟವಾಗಿ ನಿರ್ಣಯಗಳನ್ನು ಮಾಡಿ ಈ 4 ಕಂಪನಿಗಳು ಆಳವಾದ ವ್ಯಾಪಕವಾದ ಅಕ್ರಮ ವ್ಯವಹಾರಗಳಲ್ಲಿ ಗಣಿಗಾರಿಕೆಯಲ್ಲಿ ಏನು ತೊಡಗಿದ್ದಾರೆ ಅವನ್ನು ಮುಚ್ಚಬೇಕು ಅಂತ ಸುಪ್ರೀಂ ನಮ್ಮ CC ಅವರು ಅದನ್ನೇ ಇದು ಮಾಡಿ ಅದೇ ಶಿಫಾರಸನ್ನು ಕೊಟ್ಟರು. ಆದರೆ ಈ ಲಫಾರ್ಜ್ ಕೇಸ್ ಅಂತ ಏನು ನಡೀತಾ ಇತ್ತು ನಮ್ಮ ಫಾರೆಸ್ಟ್ ಬೆಂಚ್, ಅದು ಮುಂದುವರೆದಿತ್ತು. ಅದು ಅನಿರೀಕ್ಷಿತವಾಗಿ ಜನವರಿಯಲ್ಲಿ ಮುಗಿದು ಅದು ಮುಂದುವರಿತು. ಆವಾಗ ನಾವು ಫೆಬ್ರವರಿಯಲ್ಲಿ ಪ್ರಶಾಂತ್ ಭೂಷಣ್ ಅವರು ನಾವು ಮಾತಾಡಿ ಸುಪ್ರೀಂ ಕೋರ್ಟ್ಗೆ ನಾವು ಮತ್ತೊಂದು ವಿನಂತಿ ಮಾಡಿದೆವು. ಈಗ ತಾವು ಅದನ್ನು ಮುಂದುವರಿಸುವಾಗ CC ಅವರು ಕರ್ನಾಟಕದ ಬಗ್ಗೆನೂ ಒಂದು ವರದಿಯನ್ನು ಕೊಡಬೇಕು ಅಂತ. ಆವಾಗ ನಮ್ಮ ಸಮಾಜ ಪರಿವರ್ತನ ಸಮುದಾಯದ ಒಂದು ರಿಟ್ ಪಿಟಿಷನ್ ಇದೆ 562 ಆಫ್ 2009 ಅವರು ಆರ್ಡರ್ ಪಾಸ್ ಮಾಡಿ CC ಅವರಿಗೆ ಸಮಗ್ರ ವರದಿಯನ್ನು ಕೊಡಲಿಕ್ಕೆ ಕೇಳಿದರು. ಅಷ್ಟೇ ಅಲ್ಲ, ನಾವು ಅವ್ರಿಗೆ ಇನ್ನೊಂದೇನು ವಿನಂತಿ ಮಾಡಿದೆ ಅಂದರೆ, ಈ ಹ್ಯಾಂಗೆ ಆಂಧ್ರಪ್ರದೇಶದಿದ್ದಾಗ ನೀವು ಕ್ಷೇತ್ರ ಭೇಟಿ ಮಾಡಿ ಸಮಕ್ಷಮನ್ನು ನೋಡಿದಿರಿ, ಈ OMC ಅವ್ರನ್ನ ಮತ್ತು ಇನ್ನಿತರ ಗಣಿಗಳನ್ನು ಅಲ್ಲಿರುವ ವಸ್ತುಸ್ಥಿತಿಯನ್ನು ಅದೇ ಪ್ರಕಾರ ಇಲ್ಲಿನೂ ಮಾಡಬೇಕಂತ ಕೇಳ್ಕೊಂಡಿದ್ದೆ. ಅದಕ್ಕೂ ಮಾನ್ಯತೆ ಮಾಡಿ ಅವರು March 25-28 ಇಲ್ಲಿಗೆ ಬಂದು ಬೆಂಗಳೂರಲ್ಲಿ ಸಮಾಲೋಚನೆ ಮಾಡಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿದನ್ನು ನೋಡಿ ಆಮೇಲೆ ಮತ್ತೆ ಮರಳಿ ಬಂದು ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿಯಾಗಿ ಯಾವ ಮಾಹಿತಿಯನ್ನು ನಮ್ಮ ಕರ್ನಾಟಕ ಅಧಿಕಾರಿಗಳಿಗೆ ಕೇಳಿದ್ರು ಅವರು ಕೊಟ್ಟಿದ್ದಿಲ್ಲ ಅಲ್ಲಿವರೆಗೆ, ಕೊಡದಿದ್ದರೆ ಅದು ತುಂಬ ಗಂಭೀರ ಪರಿಣಾಮ ಆಗ್ತದೆ, ಸುಪ್ರೀಂ ಕೋರ್ಟ್ಗೆ ನಾವು ತರಬೇಕಾಗ್ತದೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಿದ್ದರೆ ನೀವು ತಪ್ಪದೇ ಕೊಡಲೇಬೇಕಂದಾಗ ಅನಿವಾರ್ಯವಾಗಿ ಒಂದು ಸಮಿತಿಯನ್ನು ಮಾಡಿ ಕೊನೆಗೆ ಕೊಟ್ಟರು. ಯಾಕಂದರೆ ಅವರು ಕೊಟ್ಟರೆ ಅದನ್ನು ಅವರು ಅಪ್ರಿಷಿಯೇಟ್ನೂ ಮಾಡ್ತಾರೆ ಮತ್ತು ಒಂದು ಸತ್ಯ ಸಂಗತಿ. ಸೊ ಅವರು ಸಮಗ್ರವಾಗಿ 5 ವರದಿಗಳನ್ನು ಇಂಟ್ರಿಮ್ ರಿಪೋರ್ಟ್ ಅಂತ ಹೇಳಿ ತಂದರು. ಒಂದು ಓವರ್ ಆರ್ಚಿಂಗ್ ರಿಪೋರ್ಟ್ ಏನಂತಾರೆ, ಇಂಟ್ರಿಮ್ ರಿಪೋರ್ಟ್ ಇದೆ, ಅದರಲ್ಲಿ ಸಾಕಷ್ಟು ಚೆನ್ನಾಗಿ ಎಲ್ಲವನ್ನು ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ 4 ರಿಪೋರ್ಟ್ಗಳಿವೆ. ಈ ಓವರ್ ಆರ್ಚಿಂಗ್ದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ,
2002 ಏನು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಮಾಡಿದರು, ಇನ್ ಅವರ್ ಎಂಟೈರ್ ಎಕ್ಸಿಸ್ಟೆನ್ಸ್ ವಿ ಹ್ಯಾವ್ ಲುಕ್ ಅಟ್ ದಿ ಇಲ್ಲೀಗಲ್ ಮೈನಿಂಗ್ಸ್ ಇನ್ ಮೆನಿ ಅದರ್ ಸ್ಟೇಟ್ಸ್, ರಾಜಸ್ಥಾನ್, ಹರಿಯಾಣ, ಛತ್ತೀಸ್ಗಢ್, ಒರಿಸ್ಸಾ, ಬಟ್ ನೆವರ್ ಆನ್ ದ ಕೊಲಾಸಲ್ ಸ್ಕೇಲ್ ಇಲ್ಲೀಗಲ್ ಮೈನಿಂಗ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ಕರ್ನಾಟಕ ವಿತ್ ಆಕ್ಟಿವ್ ಕನೈವನ್ಸ್ ಆಫ್ ಅಫೀಷಿಯಲ್ಸ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್. ಇದು ಏನು ಇಲ್ಲಿ ಅಕ್ರಮವಾಗಿ ಏನೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತು, ಅವ್ರು ಹೇಳಿದರು ಅವರ 7 ವರ್ಷದ ಅಸ್ತಿತ್ವದಲ್ಲಿನೇ ಇದನ್ನು ನೋಡಿರಲಿಲ್ಲ. ಅದು ಅಲ್ಲದೆ ಇಲ್ಲಿ ಅಧಿಕಾರಿಗಳು ಯಾರು ಬೇಲಿನ ಹಾಗೆ ರಕ್ಷಣೆ ಮಾಡಬೇಕಾಗಿತ್ತು ಅವರು ಅದರಲ್ಲಿ ಶಾಮೀಲಾಗಿದ್ದಾರೆ ಮತ್ತು ಜನರ ಪ್ರತಿನಿಧಿಗಳು ಕೂಡ ಆಗಿದ್ದಾರೆ. ಸೊ ನನಗನ್ನಿಸೋ ಮಟ್ಟಿಗೆ ಇದು ತುಂಬ ಒಂದು ಕಪ್ಪು ಕಲಂಕ. ನಾನು ಬೆಳೆದ ಈ ನಾಡು ಕನ್ನಡದಲ್ಲಿ ಸಾಕಷ್ಟು ಪುಣ್ಯ ಪುರುಷರೆಲ್ಲ ಆಗಿ ಹೋಗಿದ್ದಾರೆ, ಈ ಅನ್ಯಾಯ ಆಗಬಾರದು ಅನ್ನೋ ಒಂದು ದೃಢ ನಿರ್ಧಾರದಿಂದ ನಾವಲ್ಲಿ ಇನ್ನೊಂದು ಸಂಘಟನೆ ಶುರು ಮಾಡಿ ಮಾಡಿದೆವೆ. ಅದರ ಪರಿಣಾಮ ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ.